ಗೈಸ್, ನಮ್ಮ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಇಯರ್ 24-25, ಪ್ರೀವಿಯಸ್ ಇಯರ್ 23-24, ಕರೆಕ್ಟ್ ಏನಪ್ಪ? ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು ಅಂತ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು, ಅಥವಾ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಪ್ಯೂರ್ ಆಗಿ ಏನಂತ ಕರಿತೀವಿ? ಸರ್, ಅಗ್ರಿಕಲ್ಚರ್ ಇನ್ಕಮ್ ಅಂತ ಅನ್ನಿಸ್ಕೊಳ್ಬೇಕು ಅಂದ್ರೆ ಅಲ್ಲಿ ಲ್ಯಾಂಡ್ ಇರಬೇಕು, ಆ ಲ್ಯಾಂಡ್ ಅನ್ನ ಕಲ್ಟಿವೇಟ್ ಮಾಡಬೇಕು, ಹೌದಾ? ಆ ಭೂಮಿಯನ್ನ ಉಳ್ಬೇಕು. ಕಲ್ಟಿವೇಟ್ ಮಾಡಿರ್ತಕ್ಕಂತ ಲ್ಯಾಂಡ್ ಅಲ್ಲಿ ಬೀಜಗಳನ್ನ ಇಡಬೇಕು, ವಿ ಹ್ಯಾವ್ ಟು ಸೋ ದ ಸೀಡ್ಸ್, ಕರೆಕ್ಟಾ? ಬೀಜಗಳನ್ನ ಹಾಕಿದ ಮೇಲೆ ಅದಕ್ಕೆ ಒಂದಷ್ಟು ಏನ್ ಮಾಡಬೇಕು, ನರ್ಚರಿಂಗ್ ಮಾಡಬೇಕು, ಅದನ್ನ ನೋಡ್ಕೊಳ್ಬೇಕಾಗುತ್ತೆ, ನೀರ್ ಹಾಕ್ಬೇಕಾಗುತ್ತೆ, ಇರಿಗೇಷನ್ ಮಾಡಬೇಕಾಗುತ್ತೆ. ನೀರ್ ಹಾಕಿದ ಮೇಲೆ ಯಾವುದು ಹುಳ ಉಗ್ರುಗಳು ಬರದಂಗೆ ಅದಕ್ಕೆ ಒಂದಷ್ಟು ಪೆಸ್ಟಿಸೈಡ್ಸ್ ಅನ್ನು ಹೊಡಿಬೇಕಾಗುತ್ತೆ, ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನ ನಾವು ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಕರೆಕ್ಟಾ? ಎಸ್ ಆರ್ ನೋ? ನೀನ್ ಎಷ್ಟು ಮರ್ತೋಗ್ಬಿಟ್ಟ? ನಿತಿನ್ ಹೃತಿಕ್ ರೋಷನ್. ನಮ್ ಹೃತಿಕ್ ರೋಷನ್ ಏನ್ ಮಾಡ್ದ, ಫ್ರೆಂಡ್ಸ್ ಜೊತೆ ಒಂದ್ 5 ಜನ ಫ್ರೆಂಡ್ಸ್ ಇದ್ರು, ಅವರು ಮನೆ ಹತ್ರ ದೊಡ್ಡದು ಒಂದು 50 ಎಕರೆನಲ್ಲಿ ನೀಲಗಿರಿ ತೋಪ ಹಾಕಿದ್ರು. ಇವನೇನ್ ಮಾಡ್ದ, ನೀಲಗಿರಿ ತೋಪ ಐತೆ, ಬಿಟ್ಟಿಯಾಗಿ ಬಿದ್ದೈತೆ, ಯಾರು ಕೇಳೋದಿಲ್ಲ, ಹೇಳೋದಿಲ್ಲ, ಏ ದೊಡ್ಡದೊಂದ್ ಲಾರಿ ತಗೊಂಡ್ಬಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀಲಗಿರಿ ತೋಪ ಎಲ್ಲ ಓಡದ್ಬಿಟ್ಟು ಒಂದ್ ಲಾರಿ ಟ್ರಕ್ ಅವೆಲ್ಲ ಜೋಡಿಸ್ಬಿಟ್ಟು ಎತ್ಕೊಂಡೋಗಿ ಮಾರಾಕ್ಬಿಡ. ಆ ಲ್ಯಾಂಡ್ ಯಾರದು ಗೊತ್ತಿಲ್ಲ, ಕಾಡದು ಆಕ್ಚುಲ್ ಆಗಿ ಅದು ಗೌರ್ಮೆಂಟ್ ಕಾಡಲ್ಲಿ ನೀಲಗಿರಿ ತೋಪ ಬೆಳ್ಕೊಂಡಿತ್ತು, ಇನ್ನೊಂದಷ್ಟು ಮರಗಳು ಬೆಳ್ಕೊಂಡಿತ್ತು, ಎಲ್ಲ ಓಡ್ದ ಎತ್ ಹಾಕೊಂಡೋದ ಮಾರ್ಬಿಟ್ಟ, ದುಡ್ಡು ಬಂತು, ದುಡ್ಡು ಬಂತು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಯ್ತು ಎಲ್ಲಿಂದ ಬಂತು ಅಂತ ಕೇಳ್ದ. ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ದ. ಹೌದಾ, ಏನ್ ಮಾಡಿದ್ದೆ ಆ ಲ್ಯಾಂಡ್ ಅಲ್ಲಿ ಅಂತ ಕೇಳಿದ್ರು. ಸ್ವಾಮಿ ಏನು ಮಾಡಿಲ್ಲ, ಅದಸಿಕ್ಕದೆ ಬೆಳ್ಕೊಂಡಿತ್ತು, ಹೋದೆ ಕಟ್ ಮಾಡಿದೆ. ಅದನ್ನ ವಿ ನೆವರ್ ಎವರ್ ಕಾಲ್ ಇಟ್ ಆಸ್ ಎ ಅಗ್ರಿಕಲ್ಚರ್. ಓಕೆ, ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಭೂಮಿ ಆಗಿ ನಿಂದಿರಬೇಕು, ಆ ಭೂಮಿನಲ್ಲಿ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅನ್ನ ಮಾಡಿರ್ಬೇಕು. ಈಗ ನರ್ಸರಿ ಪ್ಲಾಂಟ್ಸ್ ಮಾರ್ತಾರೆ ಗೊತ್ತಾ, ಆ ಸಸಿಗಳನ್ನ ಮಾರ್ತಾರಲ್ವಾ, ಆ ಹೂಗುಚ್ಚುಗಳು ಪ್ಲಾಂಟ್ ಶೋ ಪ್ಲಾಂಟ್ ಗಳೆಲ್ಲ ಮಾಡ್ತಾರೆ ಗೊತ್ತಾ, ಅವರು ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಾಡಿರ್ತಾರೆ, ಹೌದಾ? ಭೂಮಿ ಉತ್ತಿರ್ತಾರೆ, ಅದಕ್ಕೊಂದು ಅಷ್ಟು ಗೊಬ್ಬರ ಹಾಕಿರ್ತಾರೆ, ಆಮೇಲೆ ಸಸಿ ಹಾಕಿರ್ತಾರೆ, ದೊಡ್ಡದಾದ್ಮೇಲೆ ಒಂದು ಪ್ಯಾಕೆಟ್ ಅಲ್ಲಿ ಹಾಕ್ತಾರೆ ಅಥವಾ ಒಂದು ಪಾಟ್ ಅಲ್ಲಿ ಹಾಕ್ತಾರೆ, ಅದನ್ನ ತಗೊಂಡ್ ಮಾರ್ತಾರೆ, ಅದು ಅಗ್ರಿಕಲ್ಚರ್ ಇನ್ಕಮ್ ಅಂತ ಅನ್ಸ್ಕೊಡುತ್ತೆ. ಯಾಕೆ ಅಂದ್ರೆ ದೇ ಹಾವ್ ಡನ್ ಸಮ್ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್. ಬಟ್ ವಾಟ್ ಹ್ಯಾವ್ ಯು ಡನ್ ಹಿಯರ್? ನಥಿಂಗ್. ಕಾಡಲ್ಲಿ ಆಟೋಮೆಟಿಕ್ ಆಗಿ ಸ್ಪಾಂಟೇನಿಯಸ್ ಆಗಿ ಬೆಳ್ಕೊಂಡಿರ್ತಕ್ಕಂಥ ಕಾಡಿತ್ತು, ಹೋದೆ ಕಟ್ ಮಾಡ್ಬಿಟ್ಟು ಅದರಲ್ಲಿ ಬರೋ ಇನ್ಕಮ್ ಅನ್ನ ನೀನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋಂಗಿಲ್ಲ. ಅಂದ್ರೆ ಏನಕ್ಕೆ ಹೇಳ್ದೆ ಇದು ಅಂದ್ರೆ, ಅಗ್ರಿಕಲ್ಚರ್ ಇನ್ಕಮ್ ಅನ್ನಿಸ್ಕೊಳ್ಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಎ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಸ್ಟ್ ಬಿ ಡನ್, ದೆನ್ ಓನ್ಲಿ ವಿ ಕಾಲ್ ಇಟ್ ಆಸ್ ಎ ಅಗ್ರಿಕಲ್ಚರಲ್ ಇನ್ಕಮ್. ಇನ್ನೂ ಒಂದಿದೆ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ, ಎನಿ ರೆಂಟ್ ಫ್ರಮ್ ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಫಾರ್ಮ್ ಹೌಸ್ ಇನ್ ಕನ್ನಡ? ತೋಟದ ಮನೆ, ಕರೆಕ್ಟಾ? ಏನಕ್ಕೆ ಯೂಸ್ ಮಾಡ್ತೀವಿ? ನಮ್ಮ ಹುಡುಗರಾದ್ರೆ ಸಿಟಿನಲ್ಲಿ ಇರೋ ಹುಡುಗರು ವೀಕೆಂಡ್ಸ್ ಪಾರ್ಟಿ ಮಾಡ್ಕೊಳಕ್ ಹೋಗ್ತಾರೆ, ಕರೆಕ್ಟಾ? ಫಾರ್ಮ್ ಹೌಸ್ ಏನಪ್ಪಾ ಅಂದ್ರೆ, ಫಾರ್ಮ್ ಹೌಸ್ ಉಬ್ಬತ್ತಿಯ ಪಾರ್ಟಿ ಇದೆ ಅಂತ ಹೇಳ್ತಾರೆ. ನೋ ನೋ ನೋ, ನಿಮ್ಮ ಪಾರ್ಟಿ ಮಾಡ್ಕೊಳ್ಳೋ ಮನೆ ಅಲ್ಲ ಅದು, ತೋಟದ ಮನೆ ಅಂತ ಹೇಳಿದ್ರೆ ಆ ತೋಟದಲ್ಲಿ ನೀವೇನಾದ್ರೂ ಬೆಳೆದಿದ್ರೆ ಆ ಬೆಳೆನ ಸಂರಕ್ಷಿಸಕ್ಕೆ ಅಂತ ಒಂದು ಮನೆಯನ್ನ ಕಟ್ಟಿರ್ತೀರ, ಅಥವಾ ಆ ಅಗ್ರಿಕಲ್ಚರಲ್ ಮಾಡೋದಕ್ಕೆ ಏನಾದ್ರೂ ಎಕ್ವಿಪ್ಮೆಂಟ್ಸ್ ಇದ್ರೆ ಆ ಎಕ್ವಿಪ್ಮೆಂಟ್ಸ್ ನ ಸ್ಟೋರ್ ಮಾಡ್ಲಿಕ್ಕೆ ಅಂತ ಇಟ್ಟಿರ್ತೀವಿ. ದನಗಳು ಹಸುಗಳು ಎಮ್ಮೆಗಳಿದ್ರೆ ಕುರಿಗಳಿದ್ರೆ ಅದನ್ನ ಕಟ್ಟಾಕೊಳ್ಳಕ್ಕೆ ಅಂತ ಇಟ್ಕೊಂಡಿರ್ತೀವಿ, ಹೌದಾ? ಇನ್ನೂ ಒಂದಷ್ಟು ಒಣಗಿಸೋದಕ್ಕೆ ಅಂತ ಇಟ್ಕೊಂಡು ದೊಡ್ಡದ ಕಟ್ಸಿರ್ತೀವಿ, ಅದನ್ನ ನಾವೇನಂತ ಹೇಳ್ತೀವಿ? ಫಾರ್ಮ್ ಹೌಸ್ ಅಂತ ಹೇಳ್ತೀವಿ. ಅದರಲ್ಲೂ ಏನಾದ್ರೂ ಇನ್ಕಮ್ ಅಂದ್ರೆ ಅದನ್ನು ಅಗ್ರಿಕಲ್ಚರ್ ಇನ್ಕಮ್ ಅಂತಾನೆ ಕರೀತೀವಿ. ನಿಮಗ್ ಬೇಡ ಅಂತ ಬೇರೆಯವ್ರಿಗೂ ಕೊಟ್ಟಿದ್ರೆ, ಬೇರೆಯವ್ರು ಅದನ್ನ ಏನಾದ್ರೂ ಆ ಸ್ಟೋರ್ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದ್ರೆ ಅದನ್ನು ಅಗ್ರಿಕಲ್ಚರ್ ಇನ್ಕಮ್ ಅಂತಾನೆ ಕರೀತೀವಿ. ಅರ್ಥ ಆಗ್ತಿದ್ಯಾ? ಆದ್ರೆ ಫಾರ್ಮ್ ಹೌಸ್ ಮಾಡ್ಬಿಟ್ಟು ಅಲ್ಲೊಂದು ರೆಸಾರ್ಟ್ ತರ ಮಾಡಿದ್ರೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಪ್ಯೂರ್ಲಿ ದ ಫಾರ್ಮ್ ಹೌಸ್ ಶುಡ್ ಬಿ ಯೂಸ್ ಫಾರ್
ಸ್ಟೋರಿಂಗ್ ದ ಅಗ್ರಿಕಲ್ಚರಲ್ ಕ್ರಾಪ್ಸ್ ಅಂಡ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಆಗಿರಬೇಕು. ಹಾಗಾದ್ರೆ ಸರ್, ಯಾವ್ಯಾವ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ನೋಡಿ, ನೋಡ್ಲಿಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕಾಣಿಸುತ್ತೆ, ಬಟ್ ಇವ್ಯಾವ ಕೂಡ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ. ಯಾವ್ದ್ಯಾವ್ದದು ಅಂದ್ರೆ, ಮೊದಲನೇದು ಇನ್ಕಮ್ ಫ್ರಮ್ ಸೇಲ್ ಆಫ್ ಟ್ರೀಸ್ ಸ್ಪಾಂಟೇನಿಯಸ್ಲಿ ಗ್ರೋ. ಅಂದ್ರೆ ಅದಷ್ಟೇ ಕಡೆ ಬೆಳೆದು ನಿಂತಿರ್ತಕ್ಕಂತಹ ಮರಗಳನ್ನ ಗಿಡಗಳನ್ನ ಕಟ್ ಮಾಡಿ ಬಂದಿರುವಂತಹ ಇನ್ಕಮ್ ನೀವು ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ಹಾಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಇನ್ಕಮ್ ಫ್ರಮ್ ಸ್ಟೋನ್ ಕ್ವಾರೀಸ್ ಕಲ್ಲು ಬಂಡೆಗಳು, ಅಥವಾ ಬೆಟ್ಟಗಳನ್ನ ಪುಡಿ ಪುಡಿ ಮಾಡಿ ಬಂದಿರತಕ್ಕಂತಹ ಕಲ್ಲುಗಳನ್ನ ಮಾರ್ಕೊಂಡ್ರೆ ಮಾರ್ಬಲ್ಸ್ ಅಂತ ಹೇಳ್ತಾರೆ, ಹೌದ್ವಾ? ಅದನ್ನು ಕೂಡ ನಾವು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಬ್ರಿಕ್ ಮೇಕಿಂಗ್, ಇಟ್ಕೆ ತಯಾರಿಸೋದು. ಇನ್ಕಮ್ ಫ್ರಮ್ ಬ್ರಿಕ್ ಮೇಕಿಂಗ್, ಡೈರಿ ಫಾರ್ಮಿಂಗ್, ಹಾಲು ಉತ್ಪಾದನೆ, ಅದನ್ನ ಹೈನುಗಾರಿಕೆ ಅಂತ ಹೇಳ್ತೀವಿ, ಹೈನುಗಾರಿಕೆ ಅಂತ ಕನ್ನಡದಲ್ಲಿ ಕರೆಕ್ಟಾ? ಡೈರಿ ಫಾರ್ಮಿಂಗ್. ಸರ್, ಹಸ ಕಟ್ಕೊಂಡಿದ್ದೀವಿ ಸರ್ ಅಂತ ಹೇಳಿದ್ರೆ, ಹಸ ಕಟ್ಕೊಂಡಿದ್ರ ಹಸು ಕೊಡ್ತಕ್ಕಂತ ಹಾಲನ್ನ ನೀವು ಮಾರಿದ್ರೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋದಿಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಟರ್ ಅಂಡ್ ಚೀಸ್ ಮೇಕಿಂಗ್, ಬಟರ್ ಅಂಡ್ ಚೀಸ್ ಮೇಕಿಂಗ್. ಎನಿ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಎ ಫಾರ್ಮರ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಯಾರೋ ಒಬ್ಬ ರೈತ ಇದ್ದಾನೆ, ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಅಂತ ಅಂತ ದುಡ್ಡಿಲ್ಲ, ನೀವು ಲ್ಯಾಂಡ್ ಲಾರ್ಡ್ ಫೈನಾನ್ಶಿಯರು, ಹೌದಾ? ನೀವು ಸಾಲ ಕೊಟ್ಟಿದ್ದೀರಾ, ಆ ಸಾಲಕ್ಕೆ ರೈತ ಬಡ್ಡಿ ಕೊಟ್ಟ, ಆ ಬಡ್ಡಿನ ನೀನು ಅಗ್ರಿಕಲ್ಚರ್ ಇನ್ಕಮ್ ಅಂತ ನೀನು ತೋರಿಸೋ ಹಾಗಿಲ್ಲ. ಯಾಕೆಂದ್ರೆ ಇವರ ಮನಿ ಲೆಂಡರ್, ಹೌದಾ? ಮನಿ ಲೆಂಡರ್ ಮನಿ ಲೆಂಡ್ ಮಾಡಿಬಿಟ್ಟು ಅದಕ್ಕೆ ಬರೋ ಇಂಟ್ರೆಸ್ಟ್ ಅನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೀಬಾರ್ದು, ಅದು ಅಗ್ರಿಕಲ್ಚರ್ ಪರ್ಪಸ್ ಗೆ ಕೊಟ್ಟಿದ್ರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಎನಿ ಡಿವಿಡೆಂಡ್ ರಿಸೀವ್ ಫ್ರಮ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಯಾವುದೋ ಒಂದು ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಮಾಡ್ತಕ್ಕಂತ ಒಂದು ಕಂಪನಿ ಇದೆ, ಆ ಕಂಪನಿ ಶೇರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ದೀರಾ, ಶೇರ್ಸ್ ನ ಪರ್ಚೇಸ್ ನೀವು ಓನರ್ ಆಗ್ತೀರಾ ಕಂಪನಿಗೆ, ಯು ಬಿಕಮ್ ಎ ಮೆಂಬರ್ ಆಫ್ ಎ ಕಂಪನಿ, ಹೌದಾ? ಯು ಬಿಕಮ್ ಎ ಓನರ್ ಆಫ್ ಎ ಕಂಪನಿ. ಓನರ್ ಆದ್ರೆ ಪ್ರಾಫಿಟ್ ಅಲ್ಲಿ ಶೇರ್ ಇರುತ್ತೆ, ಆ ಕಂಪನಿ ಆನ್ ಮಾಡಿರೋ ಪ್ರಾಫಿಟ್ ಅಲ್ಲಿ ನಿಮ್ಗೊಂದು ಶೇರ್ ಬರುತ್ತೆ. ಸಾಲ್, ನನಗ್ ಬಂದಿರೋ ಡಿವಿಡೆಂಡ್ ಇನ್ಕಮ್ ಯಾವುದು ಅಗ್ರಿಕಲ್ಚರಲ್ ಗೆ ಅಂತ ಯೂಸ್ ಮಾಡ್ತಾ ಇರ್ತಕ್ಕಂತ ಕಂಪನಿ, ಅದಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ತಪ್ಪಾಗುತ್ತೆ. ಈಗ ಮಹೇಂದ್ರ ಟ್ರಾಕ್ಟರ್ಸ್ ಅಂತ ಇದೆ, ಟ್ರಾಕ್ಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಅಗ್ರಿಕಲ್ಚರ್ ಯೂಸ್ ಮಾಡ್ತೀವಿ. ನೀವು ಮಹೇಂದ್ರ ಕಂಪನಿ ಶೇರ್ಸ್ ತಗೊಂಡು ಅದರಿಂದ ಬಂದಿರೋ ಡಿವಿಡೆಂಡ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯಾಗಿಲ್ಲ. ಅರ್ಥ ಆಗ್ತಿದೆ ಇದಕ್ಕೆ? ಸೊ ಹಾಗಾದ್ರೆ ಇಲ್ಲಿ ಇಂಟ್ರೆಸ್ಟ್ ಅನ್ನೋ ವರ್ಡ್ ಡಿವಿಡೆಂಡ್ ಅನ್ನೋ ವರ್ಡ್ ಇದ್ರೆ ಕಣ್ಣು ಮುಚ್ಕೊಂಡು ಏನಂತ ಕರಿಬಹುದು? ನಾನ್ ಅಗ್ರಿಕಲ್ಚರ್ ಅಂತ ಕರಿಬಹುದು. ನೆಕ್ಸ್ಟ್, ಸ್ಯಾಲರಿ ಆಸ್ ಎ ಮ್ಯಾನೇಜರ್ ಇನ್ ಅಗ್ರಿಕಲ್ಚರ್ ಫಾರ್ಮ್ ಹೌಸ್. ನೀವೊಂದು ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಮ್ಯಾನೇಜರ್ ಆಗಿ, ಓಕೆನಾ? ನಿಮ್ಗೆ ತಿಂಗಳ ತಿಂಗಳ ಸ್ಯಾಲರಿ ಕೊಡ್ತಾರೆ ಓನರ್, ಆ ಫಾರ್ಮ್ ಹೌಸ್ ಓನರ್.
ಸರ್ ನಾನು ಅಗ್ರಿಕಲ್ಚರ್ ನೋಡ್ಕೊಳ್ತಾ ಇದ್ದೆ ಅದಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಪಕ್ಕ ಅರ್ಥ ಆಗ್ತಿದ್ಯಾ ಸರ್? ಇಷ್ಟು ಮೇಜರ್ ಏನಿದು ಮೇಜರ್. ಇನ್ನೂ ಒಂದಿದೆ, ರಾಯಲ್ಟಿ ಫ್ರಮ್ ಸ್ಟೋನ್ ಕ್ವಾರೀಸ್. ಇದೇನು ಬರಲ್ಲ ಇರ್ಲಿ, ಇದು ಕೂಡ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಸ್ಟೋನ್ ಕ್ವಾರೀಸ್ ಆಲ್ರೆಡಿ ಆಗಿದೆ ಅಲ್ವಾ, ಸ್ಟೋನ್ ಕ್ವಾರೀಸ್ ಆಗಿದೆ, ಬೇಕಾಗಿಲ್ಲ ಅದು. ಸೊ ಇಷ್ಟು ಮೇಜರ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ಸ್. ಇನ್ನೂ ಇದೆ ಲೈಕ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅನ್ಸುತ್ತೆ, ಬಟ್ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೆಲ್ಲ ತಯಾರಿಸ್ತಾರೆ, ಗಣಿಗೆ ಮನೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಬೆಲ್ಲ ತಯಾರಿಸ್ ಮಾಡ್ತಕ್ಕಂಥದ್ದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯಲ್ಲ. ಅಪ್ ಟು ಶುಗರ್ ಕೇನ್ ಮ್ಯಾನುಫ್ಯಾಕ್ಚರ್ ಮಾಡೋವರೆಗೂ, ಗ್ರೋ ಮಾಡೋವರೆಗೂ ಅಗ್ರಿಕಲ್ಚರ್ ಆಗುತ್ತೆ. ಒಂದ್ಸರಿ ಆ ಶುಗರ್ ಕೇನ್ ಅನ್ನ ನೀವು ಇಫ್ ಯು ಯೂಸ್ ಇಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಏನದು ಜಾಗರಿ ಹೌದಲ್ಲ, ಆ ಜಾಗರಿನ ಮ್ಯಾನುಫ್ಯಾಕ್ಚರ್ ಮಾಡಕ್ ಹೋದಾಗ ಆ ಜಾಗರಿ ಇಸ್ ಕನ್ಸರ್ನ್ಡ್ ದ ಕಮರ್ಷಿಯಲ್ ಕ್ರಾಪ್, ಸೊ ದೇರ್ ಫೋರ್ ದಟ್ ವಿಲ್ ಬಿ ಟ್ಯಾಕ್ಸಬಲ್ ಹೌದಾ. ಸಪೋಸ್ ಶುಗರ್ ಕೇನ್ ಈಸ್ ಸೆಂಟ್ ಟು ಸೋಲ್ಡ್ ಟು ಎ ಶುಗರ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಅವರು ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಶುಗರ್ ಮಾರೋದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯುತ್ತೆ. ಈಗ ಟೀ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೀ ಗೊತ್ತಲ್ವಾ, ಟೀ ಲೀಫ್, ಟೀ ಲೀಫ್ ಮ್ಯಾನುಫ್ಯಾಕ್ಚರ್ ಮಾಡೋನೆ ಅವನೇ ಪ್ರೊಸೆಸಿಂಗ್ ಮಾಡ್ತಾ ಇದ್ರೆ, ಅವನೇ ಮಾರ್ತಾ ಇದ್ರೆ, ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 60% ಅಗ್ರಿಕಲ್ಚರ್ ಇನ್ 40% ನಾನ್ ಅಗ್ರಿಕಲ್ಚರ್ ಅಂತ ಕನ್ಸಿಡರ್. ಕಾಫಿ 75% ಅಗ್ರಿಕಲ್ಚರ್, 25% ನಾನ್ ಅಗ್ರಿಕಲ್ಚರ್. ರಬ್ಬರ್ 80% ಅಗ್ರಿಕಲ್ಚರ್, 20% ನಾನ್ ಅಗ್ರಿಕಲ್ಚರ್, ಪಾರ್ಟ್ಲಿ ಅಗ್ರಿಕಲ್ಚರ್ ಪಾರ್ಟ್ಲಿ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಒಬ್ಬ ರೈತಾನೆ ಶುಗರ್ ಕೇನ್ ಅನ್ನ ಬೆಳೆದು ಜಾಗರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಎಷ್ಟುವರೆಗೂ ಅವನಿಗೆ ಶುಗರ್ ಕೇನ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ಅಷ್ಟುವರೆಗೂ ಅಗ್ರಿಕಲ್ಚರ್ ಮಾಡ್ತೀವಿ, ಇನ್ ಮಿಕ್ಕಿದ್ದನ್ನ ನಾನ್ ಅಗ್ರಿಕಲ್ಚರ್ ಅಂದ್ರೆ ಪಾರ್ಟ್ಲಿ ಅಗ್ರಿಕಲ್ಚರ್ ಪಾರ್ಟ್ಲಿ ನಾನ್ ಅಗ್ರಿಕಲ್ಚರ್ ಮಾಡ್ಕೊಡ್ತೀವಿ. ಸರ್ ಇದರ ಮೇಲೆ ನಿಮ್ಗೆ ಒಂದು 5 marks ಕ್ವಶನ್ ಬರುತ್ತೆ. ಎಷ್ಟು ಮಾರ್ಕ್ಸ್? 5 marks. ಅದು ಏನ್ ಗೊತ್ತಾ ನಿಮ್ಗೆ 5 marks ಹೆಂಗ್ ಬರುತ್ತೆ ಗೊತ್ತಾ? ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಇನ್ಕಮ್ಸ್ ಆರ್ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಟ್ರೀ ಸ್ಪಾಂಟೇನಿಯಸ್ಲಿ ಗ್ರೋ. ಏನಂತ ಬರೀತೀರಾ? ನಾನ್ ಅಗ್ರಿಕಲ್ 1 mark. ಇನ್ಕಮ್ ಫ್ರಮ್ ಸ್ಟೋನ್ ಕ್ವಾರೀಸ್ ನಾನ್ ಅಗ್ರಿಕಲ್. ಇನ್ಕಮ್ ಫ್ರಮ್ ಬ್ರಿಕ್ ಮೇಕಿಂಗ್, ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್, ಇನ್ಕಮ್ ಫ್ರಮ್ ಚೀಸ್ ಬಟರ್ ಮೇಕಿಂಗ್, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಲೋನ್ ಗಿವನ್ ಟು ಎ ಫಾರ್ಮರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ನಾನ್ ಅಗ್ರಿಕಲ್ಚರ್, ಡಿವಿಡೆಂಡ್ ರಿಸೀವ್ ಫ್ರಮ್ ಎ ಕಂಪನಿ ಎಂಗೇಜ್ ಇನ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ನಾನ್ ಅಗ್ರಿಕಲ್. ಈ ತರ 5 ಕೊಟ್ಟಿರ್ತಾರೆ. ಇದರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಒಂದೋ ಎರಡು ಅಗ್ರಿಕಲ್ಚರ್ ಸೇರಿಸ್ಬಿಟ್ಟಿರ್ತಾರೆ. ಏನಂತ, ಇನ್ಕಮ್ ರೆಂಟ್ ರಿಸೀವ್ ಫ್ರಮ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ ಗಿವನ್ ಟು ಎ ಫಾರ್ಮರ್, ಆರ್ ಇನ್ಕಮ್ ರಿಸೀವ್ ಫ್ರಮ್ ಆಪರೇಷನ್ ಆಫ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅಂತ ಹೇಳ್ತಾರೆ. ಅವಾಗ ಅದು ಅಗ್ರಿಕಲ್ಚರ್ ಆಗುತ್ತೆ ಹೌದಾ. ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್, ಓಕೆನಾ, ಅಗ್ರಿಕಲ್ಚರ್ ರೆಂಟ್ ರಿಸೀವ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಗಿವನ್ ಟು ಗ್ರಾಸಿಂಗ್ ದಟ್ ಕ್ಯಾಟಲ್ಸ್ ಅಂತ ಕ್ಯಾಟಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ದನ ಕಾಯಿಸೋಕೆ ಅಂತ ಲ್ಯಾಂಡ್ ಕೊಟ್ಟಿರ್ತೀವಿ ಅಗ್ರಿಕಲ್ಚರ್ ಲ್ಯಾಂಡ್. ಏನಕ್ಕೆ ಕೊಟ್ಟಿರೋದು? ದನ ಕಾಯಿಸೋಕೆ ಅಂತ ಕೊಟ್ಟಿರೋದು, ಅಗ್ರಿಕಲ್ಚರ್ ಮಾಡ್ಕೊಳ್ಳಿಕ್ಕೆ ಅಂತ ಕೊಟ್ಟಿರ್ತೀವ, ಅದು ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಫ್ ಯು ರಿಸೀವ್ ಎನಿ ರೆಂಟ್ ಗಿವನ್ ಫಾರ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ದೆನ್ ಇಟ್ ಈಸ್ ಪ್ಯೂರ್ಲಿ ಅಗ್ರಿಕಲ್ಚರ್. ಬಟ್ ನೀನೇನು ಕೊಟ್ಟಿದ್ಯಾ? ಇನ್ನೂ ಒಂದ್ ಬರುತ್ತೆ, ರೆಂಟ್ ರಿಸೀವ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಗಿವನ್ ಫಾರ್ ಸ್ಟೋರಿಂಗ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್. ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಬೇರೆ ರೈತರಿಗೆ ಅವ್ರು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನ ಸ್ಟೋರ್ ಮಾಡ್ಲಿಕ್ಕೆ ಇಟ್ಕೊಳ್ಳಕ್ಕೆ, ಅದು ಅಗ್ರಿಕಲ್ಚರ ಪ್ಯೂರ್ಲಿ ನಾನ್ ಅಗ್ರಿಕಲ್ಚರ್. ಅವ್ರು ಬೆಳೆದಿದ್ರೆ ಅಗ್ರಿಕಲ್ಚರ್ ಆಗುತ್ತೆ, ಅವ್ರು ಏನು ಬೆಳೆದಿಲ್ಲ ಅಗ್ರಿಕಲ್ಚರ್ ಆಪರೇಷನ್ ಮಾಡಿಲ್ಲ ಹೌದಾ. ನಿನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸಿಕ್ಕಾಪಟ್ಟೆ ನೀರು ಬಿದ್ದಿರುತ್ತೆ, ಆ ನೀರನ್ನ ಬೇರೆ ಅವನಿಗೆ ಸಪ್ಲೈ ಮಾಡಿರ್ತೀವಿ, ವಾಟರ್ ಸಪ್ಲೈ ಮಾಡಿರ್ತೀವಿ ಅಗ್ರಿಕಲ್ಚರಲ್ ಆಪರೇಷನ್ಸ್. ಎನಿ ಇನ್ಕಮ್ ರಿಸೀವ್ ಫ್ರಮ್ ಸಪ್ಲೈ ಆಫ್ ವಾಟರ್ ಅಗ್ರಿಕಲ್ಚರಲ್ ವಾಟರ್ ಟು ಸಮನ್ ನಾನ್ ಅಗ್ರಿಕಲ್ಚರ್.
ಇವೆಲ್ಲ ನೋಡಿ ನೋಡೋದಕ್ಕೆ ಏನನ್ಸುತ್ತೆ, ಅಗ್ರಿಕಲ್ಚರ್ ತರ ಕಾಣಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಎ ಅಗ್ರಿಕಲ್ಚರ್. ಈ ತರ ನಾವು ಸಿನಾರಿಯೋ ಟು ಸಿನಾರಿಯೋ ಕ್ವಶನ್ ಓದ್ದಾಗ, ಪಾಯಿಂಟ್ ಓದ್ದಾಗ ಅರ್ಥ ಮಾಡಿಕೊಂಡು ನೀವು ಆ ಟೈಮ್ನಲ್ಲಿ ಏನ್ ಸೆನ್ಸ್ ಅಲ್ಲಿ ಯೂಸ್ ಮಾಡಿರ್ತೀರಾ ಆ ಸೆನ್ಸು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇನ್ನು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ, ಏನ್ ಮಾಡ್ತಾರೆ ಗೊತ್ತಾ, ಐದು ಪಾಯಿಂಟ್ ಕೊಟ್ಟಿರ್ತಾರೆ, ಐದರಲ್ಲಿ ಒಂದೋ ಎರಡೋ ನಾನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಇರುತ್ತೆ. ಎಲ್ಲ ನಾನ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಪಾಯಿಂಟ್ 1, 2, 3, 4, 5 ನಾನ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್. ಅವನೇನು ಮಾಡ್ಲಿಲ್ಲ ಅಂದ್ರೆ ಅವ್ನು ಮೂರ್ ಮಾರ್ಕ್ಸ್ ಬಂತ, ಐದು ಕೇಸ್ ಬಂತು, ಮೂರ್ ಮಾರ್ಕ್ಸ್ ಗ್ಯಾರಂಟಿ. ಇನ್ನೂ ಬುದ್ಧಿವಂತರಿದ್ದಾರೆ, ಏನ್ ಗೊತ್ತಾ, ಫಸ್ಟ್ ಪೇಜ್ ಅಲ್ಲಿ ನಾನ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಐದು ಸರಿ ಬರೀತಾರೆ, ಲಾಸ್ಟ್ ಪೇಜ್ ಅಲ್ಲಿ ಅದೇ ಕ್ವಶನ್ ಬಂದ್ಬಿಟ್ಟು ಅಗ್ರಿಕಲ್ಚರ್ 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 ಅಂತ ಬರೀತಾರೆ. ಸಪೋಸ್ ಯಾವ್ದಾದ್ರು ವರ್ಷ ಮೂರ್ ಅಗ್ರಿಕಲ್ಚರ್ ಇದ್ದು ಎರಡ್ ನಾನ್ ಅಗ್ರಿಕಲ್ಚರ್ ಆದ್ರೆ ಫಸ್ಟ್ ಅಲ್ಲಿ ಎರಡು ಬಂದಿರುತ್ತೆ, ಲಾಸ್ಟ್ ಅಲ್ಲಿ ಮೂರ್ ಬಂದಿರುತ್ತೆ. ವ್ಯಾಲ್ಯೂ ಅವ್ರು ಏನ್ ಮಾಡ್ಬೇಕು, ಯಾವ್ ಜಾಸ್ತಿ ಬಂದಿರುತ್ತೆ ಅದನ್ನೇ ಕೊಡ್ಬೇಕಾಗುತ್ತೆ. ಅವನು ಫಸ್ಟ್ ಒನ್ ಜೀರೋ ಮಾರ್ಕ್ಸ್ ಎಕ್ಸ್ಟ್ರಾ ಅಂತ ಬರುದು, ಲಾಸ್ಟ್ ಒನ್ಗೆ ಮೂರ್ ಮಾರ್ಕ್ಸ್. ನೋಡಿ ಎಷ್ಟು ಟ್ರಿಕ್ ಯೂಸ್ ಮಾಡ್ತಾರಲ್ವಾ, ಇದು ಬುದ್ಧಿವಂತರು ಹುಡುಗರು ಮಾಡುವಂತದ್ದು. ನೀವು ಆ ಬುದ್ಧಿವಂತ ಸ್ಟೂಡೆಂಟ್ಸ್ ಆಗ್ಬೇಕು, ಕ್ಲೀನ್ ಆಗಿ ಓದ್ಬಿಟ್ಟು ಬರೀರಿ ಒಳ್ಳೆ ಮಾರ್ಕ್ಸ್, ಐದಕ್ಕೆ ಐದು ಬರ್ಲಿ ಬಿಡಿ, ಏನಕ್ಕೆ ಹೌದೋ ಇಲ್ವೋ, ಮೂರ್ ಮಾರ್ಕ್ಸ್ ಎರಡ್ ಮಾರ್ಕ್ಸ್ಗೆ ಏನ್ ಕಾಂಪ್ರಮೈಸ್ ಆಗ್ತೀರಾ? ಯು ಆರ್ ಫಿಟ್ ಟು ಟೇಕ್ 5 ಮಾರ್ಕ್ಸ್ ಕಂಪ್ಲೀಟ್ಲಿ, ಅರ್ಥ ಆಗ್ತೀರಿ? ಯು ಆರ್ ನಾಟ್ ಸಪೋಸ್ ಟು ಲೂಸ್ ಇವನ್ ಎ ಸಿಂಗಲ್ ಮಾರ್ಕ್ ಆಲ್ಸೋ. ಅದು ನನ್ನ ವಿಷ್, ಓಕೆನಾ? ಥ್ಯಾಂಕ್ ಯು.